ಸಹೋದರ ಸಹೋದರಿಯರೇ, ತಮಗೆ ಎಲ್ಲಿರಿಗೂ ನನ್ನ ಸಪ್ರೇಮ. ನಮಸ್ಕಾರಗಳು. ಆಪ್ ಸಭಿಕೋ ಮೇರಾ ಸಪ್ರೇಮ್ ನಮಸ್ಕಾರ. ಇಸ್ ಸ್ಥಾನ ಪರ ಆಪ್ ಸಬ್ಕೆ ಬೀಚ್ ಆಕರ್ ತಥಾ ಶಾಂತಿ, ಅಹಿಂಸಾ ಔರ್ ಕರುಣಾಕ್ಕೆ ಪ್ರತೀಕ ಭಗವಾನ್ ಬಾಹುಬಲಿ ಕಿ ಇಸ್ ಭವ್ಯ ಪ್ರತಿಮಾ ಕೋ ದೇಖಕರ್ ಮುಜೆ ಅಪಾರ ಪ್ರಸನ್ನತಾ ಹೋ ರಹಿ ಹೈ. ಯಹ ಕ್ಷೇತ್ರ ಧರ್ಮ, ಅಧ್ಯಾತ್ಮ ಔರ್ ಭಾರತೀಯ ಸಂಸ್ಕೃತಿ ಕಾ ಕೇಂದ್ರ ರಹಾ ಹೈ ಔರ್ ಸದಿಯೋ ಸೆ ಮಾನವತಾ ಕೆ ಕಲ್ಯಾಣ ಕಾ ಸಂದೇಶ ದೇತಾ ರಹಾ ಹೈ. ಇಸ್ ಮಹೋತ್ಸವ ಮೇ ಆನೆ ಕೆ ಲಿಯೆ ಮುಖ್ಯಮಂತ್ರಿ ಜೀ ನೆ ಆಗ್ರಹ ಕಿಯಾ, ನಿಮಂತ್ರಣ ಭೇಜಾ. ಕೇಂದ್ರೀಯ ಮಂತ್ರಿ ಶ್ರೀ ಅನಂತ ಕುಮಾರ್ ಜೀ ಜೊ ಆಜ್ ಯಹಾ ಉಪಸ್ಥಿತ ನಹೀ ಹೈ, ಉನ್ಹೋನೆ ಭಿ ಆನೆ ಕಾ ಅನುರೋಧ ಕಿಯಾ. ಇಸ್ ಮಹೋತ್ಸವ ಕೆ ಆಯೋಜಕೋ ನೆ ಭಿ ರಾಷ್ಟ್ರಪತಿ ಭವನ ಆಕರ್ ಆಮಂತ್ರಣ ದಿಯಾ. ಕರ್ನಾಟಕ ಕೆ ಲೋಗೋ ಕಿ ಸದಾ ಸಹಾಯತಾ ಮೇ ಕುಚ್ ಐಸಾ ವಿಶೇಷ ಆಕರ್ಷಣ ಹೈ ಕಿ ಮುಜೆ ಯಹಾ ಬಾರ್ ಬಾರ್ ಆನೆ ಕೆ ಲಿಯೆ ಪ್ರೇರಿತ ಕರ್ತಾ ರಹತಾ ಹೈ. ರಾಷ್ಟ್ರಪತಿ ಬನ್ನೆ ಕೆ ಬಾದ ಪಿಛಲೆ ಲಗಭಗ ಛಹ ಮಾಹ ಕೆ ದೌರಾನ್ ಕರ್ನಾಟಕ ಕಿ ಯಹ ಮೇರಿ ತೀಸರಿ ಯಾತ್ರಾ ಹೈ. ಹಮ್ ಸಭಿ ಜಾನತೆ ಹೈ ಆದಿನಾಥ ಋಷಭದೇವ ಕೆ ಪುತ್ರ ಭಗವಾನ್ ಬಾಹುಬಲಿ ಚಾಹತೆ ತೋ ಅಪ್ನೆ ಭಾಯಿ ಭರತ್ ಕೆ ಸ್ಥಾನ ಪರ ರಾಜಸುಖ ಭೋಗ ಸಕ್ತೆ ಥೆ. ಲೇಕಿನ್ ಉನ್ಹೋನೆ ಅಪ್ನಾ ಸಬ್ ಕುಚ್ ತ್ಯಾಗ ಕರ್ ತಪಸ್ಯಾ ಕಾ ಮಾರ್ಗ ಅಪ್ನಾಯಾ ಔರ್ ಪೂರಿ ಮಾನವತಾ ಕೆ ಕಲ್ಯಾಣ ಕೆ ಲಿಯೆ ಹಮ್ ಸಬ್ ಕೆ ಲಿಯೆ ಅನೇಕ ಆದರ್ಶ ಪ್ರಸ್ತುತ ಕಿಯೆ. ಲಗಭಗ 1000 ವರ್ಷ ಪಹಲೆ ಬನಾಯಿ ಗಯಿ ಯಹ ಪ್ರತಿಮಾ ಉನ್ಕಿ ಮಹಾನತಾ ಕಾ ಪ್ರತೀಕ ಹೈ. ಇಸ್ ಪ್ರತಿಮಾ ಕೆ ಕಾರಣ ಯಹ ಸ್ಥಾನ ಆಜ ದೇಶ ವಿದೇಶ ಮೇ ಆಕರ್ಷಣ ಕಾ ಕೇಂದ್ರ ಬನಾ ಹುವಾ ಹೈ. ಯಹ ಸ್ಥಾನ ಹಮಾರೆ ದೇಶ ಕಿ ಸಾಂಸ್ಕೃತಿಕ ಔರ್ ಭೌಗೋಳಿಕ ಏಕತಾ ಕಾ ಏಕ ಬಹುತ್ ಹಿ ಪ್ರಾಚೀನ ಕೇಂದ್ರ ರಹಾ ಹೈ. ಕಹಾ ಜಾತಾ ಹೈ ಕಿ ಆಜ ಸೆ ಲಗಭಗ 2300 ವರ್ಷ ಪೂರ್ವ ಮಧ್ಯ ಪ್ರದೇಶ ಕೆ ಉಜ್ಜೈನ್ ಕ್ಷೇತ್ರ ಸೆ ಜೈನ್ ಆಚಾರ್ಯ ಭದ್ರಬಾಹು ಯಹಾ ಪಧಾರೇ ಥೆ. ಬಿಹಾರ ಕೆ ಪಟನಾ ಕ್ಷೇತ್ರ ಸೆ ಉನ್ಕೆ ಶಿಷ್ಯ ಔರ್ ಮೌರ್ಯ ಸಾಮ್ರಾಜ್ಯ ಕೆ ಸಂಸ್ಥಾಪಕ ಸಮ್ರಾಟ್ ಚಂದ್ರಗುಪ್ತ ಭಿ ಯಹಾ ಆಯೆ ಥೆ. ವೋ ಅಪ್ನಿ ಶಕ್ತಿ ಕೆ ಶಿಖರ್ ಪರ್ ರಹತೆ ಹುವೆ ಭಿ ಸಾರಾ ರಾಜಪಾಟ್ ಅಪ್ನೆ ಪುತ್ರ ಬಿಂದುಸಾರ್ ಕೋ ಸೌಂಪ ಕರ್ ಯಹಾ ಆ ಗಯೆ ಥೆ. ಯಹಾ ಆಕರ್ ಉನ್ಹೋನೆ ಏಕ ಮುನಿ ಕಾ ಜೀವನ ಅಪ್ನಾಯಾ ಔರ್ ತಪಸ್ಯಾ ಕಿ. ಯಹೀ ಚಂದ್ರಗಿರಿ ಕಿ ಏಕ ಗುಫಾ ಮೇ ಅಪ್ನೆ ಗುರು ಕಾ ಅನುಸರಣ ಕರ್ತೆ ಹುವೆ ಸಮ್ರಾಟ್ ಚಂದ್ರಗುಪ್ತ ನೆ ಭಿ ಸಲ್ಲೇಖನಾ ಕಾ ಮಾರ್ಗ ಅಪ್ನಾಯಾ ಔರ್ ಅಪ್ನಾ ಶರೀರ ತ್ಯಾಗ ಕಿಯಾ. ಉನ್ ರಾಷ್ಟ್ರ ನಿರ್ಮಾತಾವೋ ನೆ ಶಾಂತಿ, ಅಹಿಂಸಾ, ಕರುಣಾ ಔರ್ ತ್ಯಾಗ ಪರ ಆಧಾರಿತ ಪರಂಪರಾ ಕಿ ಯಹಾ ನೀವ್ ಡಾಲಿ. ಧೀರೆ ಧೀರೆ ಪೂರೆ ದೇಶ ಕೆ ಅನೇಕ ಕ್ಷೇತ್ರೋ ಸೆ ಲೋಗ ಯಹಾ ಆನೆ ಲಗೆ. ಇಸ್ ಪ್ರಕಾರ ಕ್ಷೇತ್ರ ಕಾ ಆಕರ್ಷಣ ಬರಾಬರ್ ಬಢತಾ ಗಯಾ. ಜೈನ್ ಪರಂಪರಾ ಕಿ ಧಾರಾಯೆ ಪೂರೆ ದೇಶ ಕೋ ಜೋಡ್ತಿ. ಮೇ ಜಬ್ ಬಿಹಾರ ಕಾ ರಾಜ್ಯಪಾಲ ಥಾ ತೋ ವೈಶಾಲಿ ಕ್ಷೇತ್ರ ಮೇ ಭಗವಾನ್ ಮಹಾವೀರ ಕಿ ಜನ್ಮಸ್ಥಲಿ ಔರ್ ನಾಲಂದಾ ಕ್ಷೇತ್ರ ಮೇ ಉನ್ಕಿ ನಿರ್ವಾಣ ಸ್ಥಲಿ ಪಾವಾಪುರಿ ಮೇ ಕೈ ಬಾರ್ ಜಾನೆ ಕಾ ಮುಜೆ ಅವಸರ ಮಿಲಾ. ಆಜ್ ಯಹಾ ಆಕರ್ ಮುಜೆ ಉಸಿ ಮಹಾನ್ ಪರಂಪರಾ ಸೆ ಜುಡ್ನೆ ಕಾ ಏಕ ಔರ್ ಅವಸರ ಪ್ರಾಪ್ತ ಹೋ ರಹಾ ಹೈ. ಮುಜೆ ಬತಾಯಾ ಗಯಾ ಹೈ ಕಿ ಲಗಭಗ 1000 ವರ್ಷ ಪಹಲೆ ಇಸ್ ವಿಶಾಲ ಔರ್ ಭವ್ಯ ಪ್ರತಿಮಾ ಕಾ ನಿರ್ಮಾಣ ಹುವಾ ಥಾ. ಇಸ್ ಪ್ರತಿಮಾ ಕಾ ನಿರ್ಮಾಣ ಕರಾನೆ ವಾಲೆ ಗಂಗವಸ್ ವಂಶ ಕೆ ಪ್ರಧಾನ ಮಂತ್ರಿ ಚಾಮುಂಡ ರಾಯ್ ಔರ್ ಉನ್ಕೆ ಗುರು ನೆ ಸನ್ 981 ಮೇ ಯಹಾ ಪಹಲಾ ಅಭಿಷೇಕ ಕಿಯಾ ಥಾ. ಉಸ್ಕೆ ಬಾದ ಹರ 12 ವರ್ಷ ಪರ್ ಅಭಿಷೇಕ ಕಿ ಪರಂಪರಾ ಶುರು ಹುಯಿ ಜೋ ಆಜ್ ಭಿ ಜಾರಿ ಹೈ. ಭಗವಾನ್ ಬಾಹುಬಲಿ ಕಿ ಯಹ ವಿಶಾಲ ಪ್ರತಿಮಾ ಜೋ ಹಮ್ ಸಬ್ ಲೋಗೋ ಕೆ ಲಿಯೆ ದರ್ಶನೀ ಹೈ ಭಾರತ ಕಿ ವಿಕಸಿತ ಸಂಸ್ಕೃತಿ ಸ್ಥಾಪತ್ಯ ಕಲಾ ವಾಸ್ತುಕಲಾ ಔರ್ ಮೂರ್ತಿ ಕಲಾ ಕಾ ಬೇಜೋಡ್ ಉದಾಹರಣ ಹೈ. ಶಿಲ್ಪಕಾರೋ ನೆ ಅಪ್ನಿ ಶ್ರದ್ಧಾ ಔರ್ ಭಕ್ತಿ ಸೆ ಏಕ ವಿಶಾಲ ನಿರ್ಜೀವ ಗ್ರೆನೈಟ್ ಕೆ ಪತ್ಥರ್ ಕಿ ಶಿಲಾ ಮೇ ಜಾನ್ ಡಾಲ್ ದಿ. ಅಹಿಂಸಾ ಪರಮೋ ಧರ್ಮ ಕಾ ಭಾವ
इस प्रतिमा के मुखमंडल पर अपने पूर्ण रूप में दिखाई देता है। भगवान बाहुबली की यह दिगंबर प्रतिमा और इस पर माधवी लताओं की आकृतियाँ उनकी गहन तपस्या के बारे में बताने के साथ साथ यह भी स्पष्ट करती हैं कि वे किसी भी प्रकार के बनावटीपन से मुक्त थे और प्रकृति के साथ पूरी तरह एकाकार थे। जैन मुनियों ने यह परंपरा आज भी कायम रखी है। जैन धर्म के आदर्शों में हमें प्रकृति का संरक्षण करने की सीख मिलती है। सम्यक दर्शन, सम्यक ज्ञान और सम्यक चरित्र को जैन दर्शन के तीन रत्नों के रूप में जाना जाता है, लेकिन यह तीनों बातें पूरे विश्व के लिए कल्याणकारी हैं। शांति, अहिंसा, भाईचारा, नैतिक चरित्र और त्याग के द्वारा ही विश्व के कल्याण का मार्ग प्रशस्त होता है। मुझे बताया गया है कि विश्व शांति हेतु प्रार्थना करने के लिए कई बाहरी देशों से तथा भारत के विभिन्न क्षेत्रों से भारी संख्या में श्रद्धालु आज यहाँ आए हुए हैं। हमारे सामने जो विद्यमान गोमटेश्वर की प्रतिमा के चेहरे पर भी पीड़ित मानवता के कल्याण के लिए सहानुभूति का भाव दिखाई देता है। आप सबकी प्रार्थना में निहित विश्व कल्याण की भावना आतंकवाद और तनाव से भरे इस दौर में सभी के लिए शिक्षाप्रद है। मैं सभी देशवासियों की ओर से विश्व शांति के लिए प्रतिबद्ध आप सभी श्रद्धालुओं को इस कल्याणकारी प्रयास में सफलता की शुभकामनाएं देता हूं। मुझे प्रसन्नता है कि आप सभी श्रद्धालुओं के साथ जैन धर्म के इस ऐतिहासिक महाकुंभ महोत्सव का मुझे भी साक्षी बनने का आज अवसर मिला है। मुझे ये जानकर प्रसन्नता हुई कि यहाँ के ट्रस्ट के प्रयासों से इस क्षेत्र में मोबाइल अस्पताल, बच्चों के अस्पताल, इंजीनियरिंग कॉलेज, पॉलीटेक्निक और नर्सिंग कॉलेज की स्थापना कराई गई है और एक प्राकृत विश्वविद्यालय के निर्माण पर भी काम चल रहा है। मैं सभी आयोजकों और श्रद्धालुओं को पंच कल्याणक तथा महामस्तक अभिषेक से जुड़े सभी समारोहों के अत्यंत सफल आयोजन की कामना करता हूँ। धन्यवाद। जय हिंद।